ನಮಸ್ಕಾರ ವೀಕ್ಷಕರ, ಈ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಎಂ ಮಹಾದೇವಸ್ವಾಮಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇರುವುದಿಲ್ಲ. ಮುಂದಿನ ದಿನಗಳಲ್ಲಿ ಪಡಿತರದಾರರಿಗೆ ಅಕ್ಕಿಯ ಬದಲಾಗಿ ಜೋಳ ಅಥವಾ ರಾಗಿಯನ್ನು ಬೇಡಿಕೆಗೆ ಅನುಗುಣವಾಗಿ ಶೀಘ್ರದಲ್ಲಿ ವಿತರಿಸಲಾಗುವುದು ಎಂಬುದಾಗಿ ಅರಣ್ಯ ಮತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯ ಸಚಿವರಾದ ಉಮೇಶ್ ಕತ್ತಿ ಅವರು ತಿಳಿಸಿರುತ್ತಾರೆ. ಮುಂದಿನ ದಿನಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಚುನಾವಣೆ ಸಂದರ್ಭಗಳಲ್ಲೂ ಕೂಡ ಮುಖ್ಯಮಂತ್ರಿ ಬಸವರಾಜು ಬೊಮ್ಮಾಯಿಯವರ ನೇತೃತ್ವದಲ್ಲಿ ಎದುರಿಸಲಾಗುವುದು ಎಂಬುದಾಗಿ ಈ ಮೂಲಕ ತಿಳಿಸಿರುತ್ತಾರೆ. ಕಷ್ಟ ಒತ್ತುವರಿ ಆಗಿಬಿಟ್ಟದೆ. ನಿಮಗೆ ಎಷ್ಟೋ ವರ್ಷದಿಂದ ಮೊಕದ್ದಮೆಗಳು ನಡೆದಾವ, ಇಲಾಖೆ ಒಳಗೂ ಮಾಹಿತಿ ಅದ, ಆದರೆ ಬಿಡಿಸ್ಲಿಕ್ಕೆ ಆಗ್ತಾಯಿಲ್ಲ. ನೀವು ಹೊಸ 50 ಎಕರೆಗಳನ್ನು ಮತ್ತೆ ತೊಗೊಳ್ತೀನಿ, ಕಂದಾಯ ಇಲಾಖೆಗಳನ್ನು ತೊಗೊಳ್ತೀನಿ ಅಂತ ಹೇಳ್ತೀರಿ. ಇದ್ದದ್ದನ್ನು ಬಿಡಿಸಿದ್ರೆ ನೀವು ಎಷ್ಟೋ ಅರಣ್ಯ ಪ್ರದೇಶ ಬೆಳೀತದೆ, ಯಾಕೆ ಬಿಡಿಸ್ತಾ ಇಲ್ಲ? ಅರಣ್ಯ ಪ್ರದೇಶ 21 ತೆಕ್ಕೆ ಇದೆ. ಇದ್ರ ಜೊತೆ ನೀವು ಹೇಳಿದಂಥ ಸಂಘರ್ಷಗಳು ನಡೀತೇವೆ ಕೋರ್ಟ್ನಲ್ಲಿ, ಅದರಲ್ಲಿ ನಡೀತೇವೆ. ಅಂತ ಕೋರ್ಟ್ನಾಗಿದ್ದು ನಾವು ಕೈಸಕ್ಕೆ ಹೋಗಿಲ್ಲ. ಕೋರ್ಟ್ ಆದೇಶ ಬಂದು ಕಬ್ಜಾ ತೊಗೋತೀವಿ, ಮನೆ ಮಾಡ್ತೀವಿ. ಅದ್ರ ಜೊತೆ ರೆವಿನ್ಯೂ ಇಲಾಖೆ ಜೊತೆ ಮಾತಾಡ್ತಾ ಇದ್ದೀನಿ. 13% ನಮ್ಗೆ ಬೇಕಾಗುತ್ತೆ ಅನ್ಕೊಟ್ರೆ ಅದನ್ನು ಅರಣ್ಯೀಕರಣ ಮಾಡುವಂಥ ಕಾರ್ಯಕ್ರಮ. ಸರ್, ಅರಣ್ಯ ಇಲಾಖೆಯಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದಂಥ ಕಾರ್ಮಿಕರಿಗೆ ಕಳೆದ 9 ಸಂಬಳ ಆಗಿಲ್ಲ ಸರ್. ಭಾಳ ಎಲ್ರಿಗೂ ಆಗಿಲ್ಲ ಕೊಟ್ಟರೆ ಅತನೇ ಆಗಿಲ್ಲ ಸರ್. ಎಲ್ಲ ಇನ್ನೊಂದು ಅಧಿಕಾರಿಗಳು ಸರಿಯಾಗಿ ಬರ್ತಲ್ಲ, ತಿಂಗಳಿಗೊಮ್ಮೆ ಬರ್ತಾರೆ. ಸಾಮಾಜಿಕ ಅರಣ್ಯ ಇಲಾಖೆ ಅವ್ರು ನೆಟ್ಟಿರೋಂಥ ಗಿಡಗಳು ಯಾವುದೇ ಕೂಡ ನಾಟಿಯಲ್ಲ. ಅದನ್ನು ಹೇಳಿ ಯಾವ ರೀತಿ ಗಮನಕ್ಕೆ ಇವತ್ತು ಸರ್ವಿಸ್ ಅವ್ರು ಮಾಹಿತಿ ಕೊಟ್ಟರೆ ಅದನ್ನು ಕ್ರಮಗಳನ್ನು ತೆಗೆತೀನಿ ಮತ್ತು ಸರಿಯಾಗಿ ನೆಡುವಂಥ ಕೆಲಸ ಮಾಡ್ತೀನಿ. ಯಾಕಂದರೆ ಅಥಣಿ ತಾಲೂಕ ಬಿಸಿಲಿನಲ್ಲಿ ಬರುತ್ತಿರುವಂಥ ತಾಲೂಕು. ಇದು ಗಿಡಗಳು ನೆಡಬೇಕು, ಒಳ್ಳೆ ಇದು ಆಕ್ಸಿಜನ್ ಸಿಗಬೇಕು ಮತ್ತು ಒಳ್ಳೆ ರೀತಿಯಿಂದ ಅದನ್ನು ಬೆಳಿಬೇಕು ಅಂತ ವಿಚಾರ. ಸೋಷಲ್ ಅರಣ್ಯೀಕರಣ ಮಾಡ್ತಾ ಇದ್ದೀವಿ. ಇಲ್ಲಿ ರೆಗ್ಯುಲರ್ ಅರಣ್ಯೀಕರಣ ಇದೆ, ಸೋಷಿಯಲ್ ಅರಣ್ಯೀಕರಣ ಇದೆ. ಯಾವ ಅಧಿಕಾರಿ ಬರ್ತಾ ಇರೋ ಅವ್ರನ್ನ ಸಂಬಳ ಯಾವುದೇ ಪರಿಸ್ಥಿತಿಯಲ್ಲಿ ನಿಂತಿಲ್ಲ. ನರೇಗಾದ್ದು ಪ್ರತಿ ತಿಂಗಳ ಬಿಡುಗಡೆ ಆಗ್ತದೆ. 2 ಬಾಕಿ ಇವೆ, ನನ್ನ ಮಾಹಿತಿ ಪ್ರಕಾರ 2 ಬಾಕಿ ಇದೆ. ಅದಕ್ಕಿಂತ ಹಿಂದಿನ ಬಾಕಿ ಇಲ್ಲ ಸರ್. ನರೇಗಾ ಯೋಜನೆಯಲ್ಲಿ ಜನರನ್ನ ದುಡಿಸ್ಕೊಳ್ಳೋದು ಬಿಟ್ಟು JCBಗಳನ್ನ ಬಳಸಿ ಅರಣ್ಯ ಇಲಾಖೆ ಕೆಲಸ ಮಾಡ್ತಾ ಇದೆ ಸರ್. ಇದರಿಂದಾಗಿ ಸಾರ್ವಜನಿಕರು ಸಂಬಳದಿಂದ ವಂಚಿಸ್ತಾವೆ. ಯಾವ ಗಮನಕ್ಕೆ ತಂದ್ರೆ ಕೂಡಲೇ ಆಕ್ಷನ್ ತಗೋತೀವಿ. JCBಗಳು ಬಳಸೋದು ಸಾರ್ವಜನಿಕವಾಗಿ ನೀವು ಹೇಳೋದ್ರಲ್ಲಿ ಅರ್ಥಿಲ್ಲ. ಇಂಥವ್ ಯಾವ ಫೋಟೋ ತೆಗೀರಿ ಅಥವಾ ಕಂಪ್ಲೇಂಟ್ ಕೊಡ್ರಿ, ಅದನ್ನು ಕ್ರಮಗಳನ್ನು ತೆಗೆದು. ನಾನು ಬಾಗಲಕೋಟೆ ಜಿಲ್ಲಾ ಮಂತ್ರಿ ಅಂತವ್ ನನ್ನ ಗಮನಕ್ಕೆ ಬಂದರೆ, ನಾನು ಬೆಳಗಾವಿ ಜಿಲ್ಲಾ ಮಂತ್ರಿನೂ ಹೌದು, ಆದರೆ ಬಾಗಲಕೋಟೆ ಜಿಲ್ಲಾ ಇನ್ಚಾರ್ಜ್ ಅಲ್ಲಿಯೂ ಇಂಥವ್ ಗಮನಕ್ಕೆ ಬಂದವು. ಅಲ್ಲಿ ಕ್ರಮಗಳನ್ನು ತೆಗೆದುಕೊಳ್ತಾಯಿದ್ದೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲರೂ ಉದ್ಯೋಗ ಕೊಡುವಂಥ ಕಾರ್ಯಕ್ರಮ ನೀವು ಬರ್ತೀರಿ ಬನ್ನಿ ಹುಗ್ಗೇರಿ ತಲುಕ ತೋರಿಸಿ ನಾನು ಹೆಂಗೆ ಉದ್ಯೋಗ ಕೊಡ್ತಾ ಇದ್ದೀನಿ, ಕಾರ್ಪೊರೇಟರ್ಸ್ ಆಗಿ ಹೆಂಗೆ ಮಾಡ್ತಾ ಇದ್ದೀವಿ ಕೊಡ್ತಾ ಇದ್ದೀನಿ, ಅದು ಬಂದು ನೋಡಿ. ಬಗರ್ ಹುಕುಂ ಸಾಗುವಳಿದಾರರನ್ನು ಅಲ್ಲಿಂದ ಒಕ್ಕಲೆಬ್ಸೋದ್ರಿಂದ ಮತ್ತಷ್ಟು ಅರಾಜಕತೆ ಉಂಟಾಗ್ತದೆ, ಬಡತನ ಬರ್ತದೆ. ಸಾಕಷ್ಟು ಜನ ರೈತರು ತಮ್ಮ ಭೂಮಿ ಬಗರ್ ಹುಕುಂ ಸಾಗುವಳಿ ಏನು ಮಾಡ್ತಾ ಇದ್ದಾರಲ್ಲ ಸರ್, ಈಗ ಅರಣ್ಯವನ್ನು ಒತ್ತುವರಿ ಮಾಡ್ಕೊಂಡು ಜಮೀನಲ್ಲಿ ಬೆಳೆ ಬೆಳೀತಾ ಇರೋಂಥ ಅರಣ್ಯ ಪ್ರದೇಶ ರಾಜ್ಯಕ್ಕೊಂದಿದೆ, 21% ಇದೆ. ಅದರಲ್ಲಿ ಯಾರೂ ಸಾಗುವಳಿ ಮಾಡ್ತಾ ಇಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ಅವರು ಒಕ್ಕಲೆ ಸ್ವಂತ ಕಾರ್ಯಕ್ರಮ ಇಲ್ಲ ಸರ್ಕಾರದ ಅಂತ ಇಲ್ಲಿ ಗಮನಕ್ಕೆ ತಂದರೆ ಅದನ್ನು ನಿಲ್ಲಿಸುವಂಥ ವ್ಯವಸ್ಥೆ ಮಾಡಿ ಸರ್. ಪಡಿತರ ಯೋಜನೆಯಲ್ಲಿ ಏನೋ ಜೋಳ ಕೊಡ್ತೀರಾ ಸರ್? ಜೋಳ ರಾಗಿ ಕೊಡ್ತೀವಿ, ಆ ಭಾಗದಲ್ಲಿ ರಾಗಿ, ಈ ಭಾಗದಲ್ಲಿ ಜೋಳ. ಏನೂ ಕಾರ್ಯಗತ ಆಗಿಲ್ಲ ಅವರು, ಈಗ ಪರಿಚಯ ಮಾಡ್ತಾರೆ, ಕಡಿಮೆ ಕೊಡ್ತಾ ಇದ್ದಾರಲ್ಲ ಸರ್. 6.5 ನಮಗೆ ಜೋಳ ಬೇಕು, 6.5 ರಾಗಿ ಬೇಕು, 12 ಅಕ್ಕಿ ಬೇಕು. ಈಗ ಪ್ರಕ್ರಿಯೆ ಮಾಡ್ತಾ ಇದ್ವಿ, ಪ್ರಕ್ರಿಯೆ ಆದ ತಕ್ಷಣ ಸರ್. ಬೆಳಗಾವಿ ಜಿಲ್ಲೆ ಅತಿ ವಿಸ್ತಾರವಾಗಿದ್ದು ಯಾಕೆ ಚಿಕ್ಕೋಡಿ ಅಥವಾ ಆತನ ಏನು ಪ್ರತ್ಯೇಕವಾಗಿ ಜಿಲ್ಲೆ ಆಗಿಲ್ಲ? ನೀವು ಪ್ರತ್ಯೇಕ ಒಂದು ರಾಜ್ಯನ ಕೇಳ್ತಾ ಇದ್ರಿ. ಪ್ರತ್ಯೇಕ ರಾಜ್ಯ ಕೇಳುವ ವಿಷಯ ಬೇರೆ, ಪ್ರತ್ಯೇಕ ಜಿಲ್ಲೆ ಮಾಡುವಂತ ಬೆಳಗಾವಿ ಜಿಲ್ಲೆಯಲ್ಲಿ 3 ಜಿಲ್ಲೆಗಳಾಗಿ ವಿಂಗಡಣೆ ಆಗಬೇಕು. ಕೆಲವು ಕಾರಣಗಳಿಂದ ನಿಂತು ಹೋಗಿದೆ, ಬರ್ತಕ್ಕ ದಿನಮಾನದಲ್ಲಿ ಅದನ್ನು 3 ಜಿಲ್ಲೆಗಳಾಗಿ ವಿಂಗಡಣೆ ಮಾಡಿ ಸರಿ ಮಾಡುವಂತ ಕೆಲಸ ಮಾಡ್ತೇನೆ ಸರ್. ಪ್ರತಿ ಬಾರಿ ತಾವು CM ನಾನು ಒಂದು ದಿನ ಆಗ್ತೀನಿ ಅಂತ ಹೇಳ್ತಿದ್ರೆ ಯಾವಾಗ ಆಗ್ತೀರಿ ಸರ್? ಈ ಮುಖ್ಯಮಂತ್ರಿ ಪೋಸ್ಟ್ ಖಾಲಿ ಇಲ್ಲ, 22 ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ. ಈ ಸದ್ಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ, ಖಾಲಿ ಆದಾಗ ನಾನು ಹೇಳ್ತೀನಿ. ವಿಸ್ತರಣೆ ಯಾವಾಗ ಆಗುತ್ತೆ ಸರ್? ಮುಖೇನ ಜನರಿಗೆ ಅರ್ಥ ಆಗ್ತಾ ಇದೆ. ನಾವ್ಯಾರು ಹೇಳಿಲ್ಲ, ಶಾಸಕಾಂಗ ಸಭೆಯಲ್ಲೂ ಚರ್ಚೆನೂ ಆಗಿಲ್ಲ. ನಿಮ್ಮ ಶಾಸಕರುಗಳು ಹೇಳ್ತಾರೆ, ಒಬ್ರು ಉದಾಹರಣೆ ಹೆಸರು ಹೇಳಿ, ಯತ್ನಾಳಗೌಡರು. ಅವ್ರು ವೈದ್ಯ ಕೇಳಿ, ಸರ್ಕಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅದು ಮುಖ್ಯಮಂತ್ರಿ ವಿವೇಚನೆ ಬಿಟ್ಟಿದ್ದು. ಮುಖ್ಯಮಂತ್ರಿ ಅವ್ರ ಮನಸ್ಸಿಗೆ ಯಾವಾಗ ಬರುತ್ತೋ ಅವಾಗ ಮಂತ್ರಿ ಮಂಡಳ ವಿಸ್ತರಣೆ ಆಗ್ಬೋದು, ಕಡಿಮೆ ಆಗ್ಬೋದು, ಹೆಚ್ಚು ಆಗ್ಬೋದು. ಇನ್ನೂ 4 ಪೋಸ್ಟ್ ಖಾಲಿ ಇವೆ, ಆಗ್ಬೋದು. ಬಟ್ ಸದ್ಯಕ್ಕೆ ಮುಂದಿಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಬಿಜೆಪಿಯಲ್ಲಿ ಸಮನ್ವಯತೆ ಕೊಡ್ತಿದೆ ಅಂತ ಕೇಳ್ಬೇಕು. ಬೆಳಗಾವಿ ಜಿಲ್ಲೆಯಲ್ಲಿ ಬಿಜೆಪಿಯಲ್ಲಿ ಸಮನ್ವಯ ಇದೆ. ನಾವು ಎಲ್ಲರೂ ಒಕ್ಕಟ್ಟಾಗಿದ್ದೀವಿ. ಬರ್ತಕ್ಕ ದಿನಗಳಲ್ಲಿ
ಸರ್ ಒಮಿಕ್ರಾನ್ ಸರ್ ಒಮಿಕ್ರಾನ್ ಸರ್ ಒಮಿಕ್ರಾನ್ ಬಗ್ಗೆ ಏನ್ ಹೇಳ್ತೀರಿ ಸರ್? ಒಬ್ರು ಮಾಸ್ಕ್ ಹಾಕೊಂಡಿಲ್ಲ ಇವತ್ತು ಸ್ಟೇಜ್ ಮೇಲೆ ಎಲ್ಲರೂ ಈ